ಹಾಸನ ಜಿಲ್ಲೆಯ 8 ತಾಲೂಕುಗಳಲ್ಲಿ ಒಂದಾದ ನಮ್ಮ ಹೆಮ್ಮೆಯ ಚನ್ನರಾಯಪಟ್ಟಣವು ಮೂಲತಃ ಹೊಳೆನರಸೀಪುರದ ಪಾಳೆಗಾರ ಶ್ರೀ ಲಕ್ಷ್ಮಪ್ಪ ನಾಯಕ ಹಾಗೂ ಶ್ರೀಮತಿ ಪುಟ್ಟರಾಜಮ್ಮನವರ ಮಗನಾದ ಚನ್ನಿಗರಾಯನಿಗೆ ಕ್ರಿಸ್ತ ಶಕ 1600 ಜಹಗೀರಾಗಿ ನೀಡಿದ ಊರು. ಹಾಗಾಗಿ ಇದು ಚನ್ನರಾಯಪಟ್ಟಣವಾಯಿತು. ಮೈಸೂರು ಮಹಾಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿತ್ತು. ನಂತರದ ದಿನಗಳಲ್ಲಿ ಬಹು ಶೀಘ್ರವಾಗಿ ಬೆಳೆದು ಇಂದು ಜಿಲ್ಲೆಯಲ್ಲಿ ವೇಗವಾಗಿ ಬೆಳೆಯುತ್ತಿರುವ ತಾಲೂಕಾಗಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಹಾಗೂ ಸಾಹಿತ್ಯಿಕವಾಗಿ ಬೆಳೆದು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಛಾಪನ್ನು ನಿರ್ಮಿಸಿದೆ. ತಾಯಿ ಒಳಗೇರಮ್ಮ ಹಾಗೂ ಶ್ರೀ ಚಂದ್ರಮೌಳೇಶ್ವರರ ಕೃಪೆಯಿಂದ ಮಾತೆ ರಾಜರಾಜೇಶ್ವರಿಯ ಮಡಿಲಿನಲ್ಲಿ ಇಂದು ತಾಲೂಕು ಬ್ರಾಹ್ಮಣ ಮಹಾಸಭಾ ತನ್ನ ಕಾರ್ಯ ಚಟುವಟಿಕೆಗಳನ್ನು ನಡೆಸುತ್ತಲಿದೆ. ಸ್ವಾವಲಂಬನೆ, ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಿ ತನ್ನೆಲ್ಲ ಅಧೀನ ಸಂಘಟನೆಗಳೊಂದಿಗೆ ಸೇರಿ ಇದೇ ತಿಂಗಳ ಅಂದರೆ 2019 ಜನವರಿ 26-27 ತಾಲೂಕು ಬೃಹತ್ ಬ್ರಾಹ್ಮಣ ಸಮ್ಮೇಳನವು ಮೇಳೈಸುತ್ತಿದ್ದು ವಿಪ್ರ ಸಮುದಾಯದ ಸಂವರ್ಧನೆಗೆ ಶಕ್ತಿಯನ್ನು ನೀಡಲು ನಾವೆಲ್ಲ ಒಟ್ಟಾಗಿ ಸೇರೋಣ. ಈ ಸಮಾವೇಶಕ್ಕೆ ತಾಲೂಕಿನ ಎಲ್ಲ ಬ್ರಾಹ್ಮಣ ಬಂಧುಗಳು ತಮ್ಮ ತನು ಮನ ಧನ ಸಹಾಯದೊಂದಿಗೆ ಕೈಜೋಡಿಸಿ ಸಮ್ಮೇಳನವು ನ ಭೂತೋ ನ ಭವಿಷ್ಯತಿ ಎಂಬಂತೆ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಾಗಬೇಕೆಂಬುದು ನಮ್ಮ ಅಪೇಕ್ಷೆ ಹಾಗೂ ಕೋರಿಕೆ. 2019 ಇದೇ ಜನವರಿ 26-27 ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಿರ್ಮಿಸಲ್ಪಟ್ಟ ನವೋದಯ ಪದವಿ ಪೂರ್ವ ಕಾಲೇಜಿನ ಪ್ರಾಂಗಣದಲ್ಲಿ ಭೇಟಿಯಾಗೋಣ. ಬ್ರಹ್ಮ ತೇಜೋ ಬಲಂ ಬಲಂ.